ಕೇಂದ್ರ ಹ್ಯಾಕ್ ಮಾಡಿದೆ ಎನ್ನುವ ಸತೀಶ್ ಹೇಳಿಕೆಗೆ ನಳಿನ್ ಕುಮಾರ್ ಕಟೀಲ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕೇಂದ್ರದ ಮೇಲೆ ಗೂಬೆ ಕೂರಿಸಬೇಡಿ, ನಿಮ್ ತಪ್ಪು ಮುಚ್ಚಿ ಹಾಕೋಕೆ ಈ ರೀತಿ ಹೇಳ್ತಿದ್ದೀರಿ. ಕೇಂದ್ರ ಸರ್ಕಾರ ಈ ಹಿಂದಿನಿಂದಲೂ 5 ಕೆಜಿ ಅಕ್ಕಿ ಕೊಡ್ತಾ ಇತ್ತು, ಆದರೆ ಸಿದ್ದು ಸಿಎಂ ಆಗಿದ್ದಾಗ ತಮ್ಮ ಭಾವಚಿತ್ರವನ್ನು ಹಾಕಿಸ್ಕೊಂಡು ಸಿದ್ದರಾಮಯ್ಯ ಚಿಲ್ಲರೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಸಿದ್ದು ವಿರುದ್ಧ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ. ಇವತ್ತು ಕಾಂಗ್ರೆಸ್ ಉಚಿತವಾಗಿರ್ತಕ್ಕಂಥ ಬಿಟ್ಟಿ ಭಾಗ್ಯಗಳ ಘೋಷಣೆಯನ್ನು ಮಾಡಿದೆ. ಇವತ್ತು ಇದ್ಯಾವುದನ್ನು ಕೊಡೋದ್ರಲ್ಲಿ ಅವರಿಗೆ ವ್ಯವಸ್ಥೆಗಳಾಗ್ತಾ ಇಲ್ಲ, ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕಳೆದ 9 ವರ್ಷಗಳಲ್ಲಿ 5 ಕೆಜಿ ಅಕ್ಕಿ ಕೊಡತಕ್ಕಂಥ ಪ್ರಯತ್ನಗಳನ್ನು ಮಾಡಿದೆ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ 27 ರೂಪಾಯಿಯನ್ನು ಕೇಂದ್ರ ಕೊಡ್ತಿತ್ತು, 3 ರೂಪಾಯಿಯನ್ನು ಸಿದ್ದರಾಮಯ್ಯ ಕೊಡ್ತಿದ್ರು, ಭಾವಚಿತ್ರ ಸಿದ್ದರಾಮಯ್ಯಂದು ಹಾಕಿದ್ರು, ಯಾವತ್ತು ಕೇಂದ್ರ ಸರ್ಕಾರ ಕೊಟ್ಟದ್ದು ಅಂತ ಹೇಳಿ. ಚುನಾವಣೆ ಬಂದಾಗ ಪ್ರಣಾಳಿಕೆಯಲ್ಲಿ 5 ಕೆಜಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು ಕಾಂಗ್ರೆಸ್. ಇವತ್ತು 10 ಕೆಜಿ ಕೊಡುವಲ್ಲಿ ವಿಫಲ ಆಗಿದೆ. ಆವತ್ತು ಏನು ಹೇಳಿದಿರಿ ನೀವು? 10 ಕೆಜಿ ಕೊಡ್ತೀವಿ ಹೇಳಿದ್ರೆ ನೀವು? ಕೇಂದ್ರ ಸರ್ಕಾರ 5 ಕೊಟ್ಟರೆ ನಾವು 5 ಕೊಡ್ತೀವಿ ಅಂತ ಹೇಳಿದ್ರಾ? ಹೇಳಲಿಲ್ಲ. ನೀವು ಹೇಳಿದ್ರೆ 10 ಕೆಜಿ ಕೊಡಿ. ನಮ್ಮ ಪ್ರಶ್ನೆ ಇರುವಂಥದ್ದು, ಕೇಂದ್ರ ಸರ್ಕಾರ 5 ಕೆಜಿ ನಿರಂತರ ಕೊಡ್ತಾ ಇದೆ. ಇದೆಲ್ಲ ಆದಮೇಲೆ ಇವತ್ತು ಹ್ಯಾಕರ್ಗೆ ಬಂದಿದ್ದಾರೆ, ಕೇಂದ್ರ ಸರ್ಕಾರ ಇಂಥ ಯಾವುದೇ ಕೆಲಸವನ್ನು ಮಾಡೋದಿಲ್ಲ, ರಾಜ್ಯ ಸರ್ಕಾರ ಅದರ ವಿಫಲತೆಯನ್ನು ತೋಡಿಕೊಳ್ಳಿಕ್ಕಾಗದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.